ಮೊದಲನೇದಾಗಿ ನಾನು ಸುಮ್ಮನೆ ಹೀಗೆ ಮೊನ್ನೆ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಅಲ್ಲಿ ನೆರೆದಿರ್ತಕ್ಕಂಥ ಹುಡುಗರಿಗೆ ಹೇಳ್ತಾ ಇದ್ದೆ, ನೋಡಿ ಬದುಕಲ್ಲಿ ನಾವು ಕಷ್ಟಕ್ಕೆ ಸಿಲುಕಿಕೊಳ್ಳುವುದು ಅಥವಾ ಕೆಲವೊಂದು ತೀರಾ ಬಿಡಿಸ್ಕೊಳ್ಳೋಕೆ ಆಗದೇ ಇರತಕ್ಕಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಸಿಗಾಕೊಳ್ಳೋದು ಯಾಕೆಂದರೆ ನಮಗೇನೋ ಒಂದು ಬಯಕೆ ಇದ್ದಾಗ, ನಮಗೇನೋ ಒಂದು ಆಸೆ ಇದ್ದಾಗ. ನಮಗೆ ಆಸೆನೇ ಇಲ್ಲ ಅನ್ನೋದಾದರೆ ಸಿಗಾಕಿಕೊಳ್ಳುವ ಅಥವಾ ಸಿಲುಕಿಕೊಳ್ಳುವ ಭಯವೇ ಇಲ್ವಲ್ಲ. ನೋಡಿ, ಇದಕ್ಕೊಂದು ಅದ್ಭುತವಾದ ಕಥೆ ಇದೆ. ನೋಡಿ, ನಾವು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅಂದರೆ, ಒಂದೋ ಬುದ್ಧನ ರೀತಿ ನಡೆಸಬೇಕು ಇಲ್ಲ ಎಮ್ಮೆಯ ರೀತಿ ನಡೆಸಬೇಕು. ಬುದ್ಧ ಎಷ್ಟು ಪ್ರಜ್ಞಾವಂತನಾಗಿದ್ದ, ಆ ಮಹಾನುಭಾವ ತನ್ನ ಜೀವನವನ್ನು ಅದೆಷ್ಟು ತಾನೇ ಎಣ್ಕೊಂಡ, ಹಿಂಗೆ ಬೇಕು ಹಿಂಗೆ ಬೇಕು, ಈ ರೀತಿ ಬೇಕು ಈ ರೀತಿ ಬೇಕು ಅಂದರೆ ಬದುಕನ್ನು ಸದಾಕಾಲ ಅಷ್ಟೇ ಸ್ಥಿತಪ್ರಜ್ಞೆಯಿಂದ, ಗುಡುಗು ಬಂದರು ಸಿಡಿಲು ಬಂದರು ತಂಗಾಳಿ ಬಂದರು ಬಿಸಿಲು ಬಂದರು ಹಗಲು ಬಂದರು ರಾತ್ರಿ ಬಂದರು ಲಾಭ ಬಂದರು ನಷ್ಟವಾದರು ಎಲ್ಲ ಸಮಯದಲ್ಲೂ ಒಂದೇ ತೆರನಾದ ಆ ಸ್ಥಿರವಾದ ಪ್ರಜ್ಞೆ ಇದೆಯಲ್ಲ, ಅದು ಬಹಳ ಕಷ್ಟ ಸ್ವಾಮಿ. ಇಲ್ಲಿ ನಮಗೆ ಯಾಕೆ ಬುದ್ಧಂತರ ಬದುಕೋಕ್ಕಾಗದಿಲ್ಲ ಅಂದರೆ, ನಾವೆಲ್ಲರೂ ನಮಗೋಸ್ಕರ ಬದುಕುತ್ತಾ ಇಲ್ಲ, ನಾವು ಯಾರನ್ನು ಮೆಚ್ಚಿಸೋದಕ್ಕೆ ಬದುಕುತ್ತಾ ಇದ್ದೀವಲ್ಲ. ನಾನು ಹೀಗೆ ಬದುಕಿದ್ರೆ ಆ ಹುಡುಗಿ ನನ್ನನ್ನು ಮೆಚ್ಚಿಕೊಳ್ತಾಳೆ, ನಾನು ಹೀಗೆ ಬದುಕಿದ್ರೆ ಆ ಹುಡುಗ ನನ್ನನ್ನು ಮೆಚ್ಚಿಕೊಳ್ತಾನೆ ಅಥವಾ ಸಮಾಜ ನನಗೆ ಪ್ರಶಸ್ತಿ ಕೊಡುತ್ತೆ ಬಹುಮಾನ ಕೊಡುತ್ತೆ. ನಮ್ಮ ಈ ಬಯಕೆಗಳ ಕಾರಣಕ್ಕಾಗಿ ನಾವು ಎಷ್ಟೊಂದು ಅನರ್ಥಗಳನ್ನು ಮಾಡಿಕೊಳ್ತಾ ಇದ್ದೀವಿ ಜೀವನದಲ್ಲಿ. ನೀವು ಒಂದು ಕ್ಷಣ ನಿರ್ಧಾರ ಮಾಡಿ, ನನ್ನ ಜೀವನದಲ್ಲಿ ಇನ್ನು ಮುಂದೆ ನಾನು ತೆಗೆದುಕೊಳ್ಳುವ ನಿರ್ಧಾರ ನನ್ನ ಹಾಗೂ ನನ್ನ ನಂಬಿದಂಥ ನನ್ನ ಕುಟುಂಬ, ಅದರ್ವೈಸ್ ನಾನು ಬೇರೆ ಯಾರನ್ನೂ ಮೆಚ್ಚಿಸುವುದಕ್ಕೆ ನಾನು ಒಂದಷ್ಟು ನನ್ನ ಕೈಲಿ ಆಗದ ಕೆಲವೊಂದು ನಿರ್ಧಾರವನ್ನು ತೆಗೆದುಕೊಂಡಾಗ, ನೀವು ಯಾರನ್ನು ಮೆಚ್ಚಿಸೋಕೆ ಹೋದ್ರಿ ಅವ್ರು ಮೆಚ್ಚಿದ್ರ ಸರಿ ಹಾಗೂ ಮೆಚ್ಚಿದ್ರು ಅಂದ್ಕೊಳ್ಳಿ, ಎಷ್ಟು ದಿನ ನಿಮಗಿಂತ ಅದ್ಭುತವಾದವನು ಸಿಗೋವರೆಗೂ, ನಿಮಗಿಂತ ಆ ವಿಚಾರದಲ್ಲಿ ತುಂಬ ಚೆನ್ನಾಗಿರೋನು ಸಿಗೋವರೆಗೂ ನೀವಿಷ್ಟ, ಅದಕ್ಕಿಂತ ಚೆನ್ನಾಗಿರೋ ಸಿಕ್ಕಿದ ಮೇಲೆ ನೀವು ಹಾಕಬೇಕು. ಯಾರನ್ನು ಮೆಚ್ಚಿಸುವ ಪ್ರಯತ್ನವನ್ನು ನಾವು ಮಾಡಬಾರ್ದು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಇದಕ್ಕೊಂದು ಕಥೆ ಇದೆ. ನೋಡಿ, ಯಾವಾಗಲೂ ನಾನು ಶುರುವಿನಲ್ಲಿ ಹೇಳಿದೆ, ನಮ್ಮ ಜೀವನದಲ್ಲಿ ನಾವು ಕಷ್ಟದ ಪರಿಸ್ಥಿತಿಗಳಿಗೆ ಪ್ರಾಣ ಅಪಾಯಕ್ಕೆ ಸಿಲುಕುವಂತಹ ಪ್ರಾಣಾಪಾಯದ ಸಂಗತಿಗಳಿಗೆ ಪರಿಸ್ಥಿತಿಗಳಿಗೆ ಯಾಕೆ ನಾವು ಸಿಗಾಕೊಳ್ತೀವಿ ಅಂದರೆ ಯಾವುದರ ಮೇಲಿನ ಆಸೆಗೋಸ್ಕರ. ಆದರೆ ನೀವು ಆಸೆಯನ್ನೇ ತ್ಯಜಿಸಿದ್ದೇ ಆದಲ್ಲಿ, ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಅದನ್ನೇ ಅಲ್ವಾ, ನಿನ್ನ ಕರ್ಮವನ್ನು ನೀನು ಮಾಡು ಅದ್ರ ಬಹುಮಾನಕ್ಕೆ ಕಾಯಬೇಡ ಅಂತ. ಅದನ್ನು ನಿಷ್ಕಾಮ ಕರ್ಮ ಅಂತ ಕರೀತಾರೆ. ಯಾವ ಕರ್ಮಗಳಲ್ಲಿ ಕಾಮನೆಗಳಿಲ್ಲವೋ, ಕಾಮನೆ ಅಂದರೆ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಸೆಕ್ಸ್, ಇಟ್ಸ್ ಆಲ್ ಅಬೌಟ್ ನಿನ್ನ ಬಯಕೆ ಅಂತ. ಕಾಮನೆ ಎಂದಾಗ ನೀವು ತಪ್ಪು ತಿಳ್ಕೊಳ್ಬಾರ್ದು. ಕಾಮನೆ ಅಂದರೆ ಬಯಕೆ, ಅಪೇಕ್ಷೆ, ಇಂಗಿತ, ಈ ರೀತಿಯಲ್ಲಿ ಅರ್ಥಗಳು ಬರ್ತವೆ. ಹಾಗಾಗಿ ಬಯಕೆಗಳಿದ್ದಾಗಲೇ ಅಲ್ಲಿ ಅಂಥದ್ದೇನೋ ದುರಂತಗಳು ಅಥವಾ ಅಂಥದ್ದೇನೋ ಕಷ್ಟದ ಪರಿಸ್ಥಿತಿಗೆ ನಮ್ಮನ್ನು ನಾವು ಸಿಗಾಕಿಸಿಕೊಳ್ತೀವಿ. ನಮಗೆ ಬಯಕೆನೇ ಇಲ್ಲ ಅಂದರೆ ಬದುಕು ಹೇಗಿರುತ್ತೆ ಅಂತ ಒಂದು ಚಿಕ್ಕ ಉದಾಹರಣೆ ಹೇಳ್ತಾರೆ ನಮ್ಮ ಗುರುಗಳು. ಹೇಳ್ತಾ ಇದ್ರು ಭಾಳ ಹಿಂದೆ, ನಾವು ಅದನ್ನು ಕೇಳ್ಕೊಂಡು ಬೆಳೆದವರು. ಅವರೇ ಹೇಳ್ತಾ ಇದ್ರು, ನನಗೆ ಇನ್ನೂ ನೆನಪಿದೆ ಆ ಕತೆ. ನಾನು ಇವತ್ತಿಗೂ ಅಷ್ಟೇ, ನನ್ನ ಎಲ್ಲಿ ಯಾವಾಗ ನಾನು ಈ ಸಾತ್ವಿಕ ಜೀವನಕ್ಕೆ, ಈ ಆಧ್ಯಾತ್ಮಿಕ ಜೀವನಕ್ಕೆ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡೆ, ಹೆಚ್ಚು ಕಡಿಮೆ ನಾನು ಹೀಗೆ ಬದುಕ್ತಾ ಇದ್ದೀನಿ. ಅದೇನೆಂದರೆ, ಒಂದು ದೊಡ್ಡ ಕಾಡು, ಆ ದಟ್ಟ ಕಾಡಿನಲ್ಲಿ ಒಂದು ಸರೋವರ, ಆ ಸರೋವರದ ದಡದಲ್ಲಿ ಸದಾ ಒಂದು ಕೊಕ್ಕರೆ ವಾಸ ಮಾಡ್ತಾ ಇತ್ತು. ಆ ಸರೋವರದಲ್ಲಿ ಇರತಕ್ಕಂಥ ಚಿಕ್ಕ ಪುಟ್ಟ ಮೀನು, ಸೀಗಡಿ ಮತ್ತು ಬೇರೆ ಬೇರೆ ಕೆಲವು ನೀರಿನಲ್ಲಿ ವಾಸಿಸುವ ಚಿಕ್ಕ ಪುಟ್ಟ ಜೀವಜಂತುಗಳನ್ನು ತಿಂದು ಅಲ್ಲೇ ಆ ಸರೋವರದ ಬಳಿನೇ ಜೀವನ ಮಾಡ್ತಾ ಇತ್ತು. ಕೊಕ್ಕರೆ ಅಂದರೆ ಗೊತ್ತಲ್ಲ, ಉದ್ದನೆಯ ಕೊಕ್ಕು, ಉದ್ದನೆಯ ಕತ್ತು ಇರುತ್ತಲ್ಲ ಆ ಕೊಕ್ಕರೆ. ಹೀಗೆ ನೀವು ಕಲ್ಪನೆ ಮಾಡಿಕೊಳ್ಬೇಕು ಆ ಕತೆ. ಒಂದು ಕಾಡು ನಿಮ್ಮ ಕಲ್ಪನೆಗೆ ಬರಬೇಕು, ಆ ಕಾಡಿನ ಮಧ್ಯದಲ್ಲಿ ಒಂದು ಸರೋವರ, ಆ ಸರೋವರದ ದಡದಲ್ಲಿ ಅಲ್ಲೇ ವಾಸವಾಗಿತ್ತು ಒಂದು ಕೊಕ್ಕರೆ. ಆ ಕೊಕ್ಕರೆಯ ಬಳಿ ಒಮ್ಮೆ ಒಂದು ತೋಳ ಬರುತ್ತೆ. ತೋಳ ಕೊಕ್ಕರೆಯನ್ನು ಕೇಳುತ್ತೆ, ಸ್ನೇಹಿತ ಇವತ್ತು ಬೆಳಗ್ಗೆ ನಾನು ಯಾವುದೋ ಮೊಲವನ್ನು ಬೇಟೆಯಾಡಿ ಅದನ್ನು ತಿನ್ನಬೇಕಾದಾಗ, ಅಂದರೆ ಮಾಂಸ ತಿನ್ನಬೇಕಾದಾಗ ಮೂಳೆ ನನ್ನ ಗಂಟಲೊಳಗಡೆ ಸಿಗಾಕೊಂಡ್ಬಿಟ್ಟಿದೆ. ಹೌದಲ್ಲ,
ಮೂಳೆ ನನ್ನ ಗಂಟ್ಲೊಳಗಡೆ ಸಿಗಾಕೊಂಡ್ಬಿಟ್ಟಿದೆ. ದಯವಿಟ್ಟು ನಿನ್ನ ಕೊಕ್ಕು ಇದೆಯಲ್ಲ, ಅಂದರೆ ನಿನ್ನ ಕತ್ತು ಉದ್ದ ಇದೆಯಲ್ಲ, ನನ್ನ ಗಂಟ್ಲೊಳಗಡೆ ನಾನು ಎಷ್ಟು ಕಿತ್ತರೂ ಬರ್ತಾ ಇಲ್ಲ, ಹಾಗಾಗಿ ನೀನು ಕತ್ತನ್ನು ನನ್ನ ಬಾಯಿಯೊಳಗಡೆ ಇಟ್ಟು ಆ ಮೂಳೆಯ ಚೂರನ್ನು ದಯವಿಟ್ಟು ತೆಗೆಯಪ್ಪ. ನನಗೆ ಆಹಾರ ತಿನ್ನೋಕ್ಕೂ ಆಗ್ತಾ ಇಲ್ಲ, ತುಂಬ ಕಿರಿಕಿರಿ ಆಗ್ತಾ ಇದೆ, ತುಂಬ ನೋವಾಗ್ತಾ ಇದೆ, ನನ್ನನ್ನು ಇದರಿಂದ ಹೇಗಾದರೂ ಮಾಡಿ ಕಾಪಾಡು ಅಂತ ಆ ತೋಳ ಈ ಕೊಕ್ಕರೆಯನ್ನು ಕೇಳಿತು. ಈಗ ಯಾರಾದರೂ ಬಂದು ನಿಮಗೆ ನೋಡಪ್ಪ ನನಗೆ ಗಂಟಲಿಂಗ ಆಗ್ಬಿಟ್ಟಿದೆ ಒಂಚೂರು ಸಹಾಯ ಮಾಡಿ ಅಂದಾಗ ನಾವು ಹಿಂದೂ ಮುಂದೆ ನೋಡೋಕ್ಕಾಗಲ್ಲ. ಪಾಪ ಈಗ ಕೈಯೋ ಕಾಲೋ ಏನೋ ಆದರೆ ನಮ್ಮ ಕೈಯಲ್ಲಿ ಆಗಲ್ಲ ಸ್ವಾಮಿ ಅನ್ಬೋದು, ಉಸಿರಾಡಲಿಕ್ಕೆ ತೊಂದರೆ ಆಗುವಷ್ಟು ಆಗ್ತಿದೆ ಅಂದಾಗ ಎಂಥವೂ ಸಹಾಯ ಮಾಡಲಿಕ್ಕೆ ಹೋಗ್ತಾನೆ. ಅದೇ ರೀತಿ ಕೊಕ್ಕರೆ ಕೂಡ ಸರಿ ಆಯಿತು ಬಾಯಿಯನ್ನು ಆ ಮಾಡು ಅಥವಾ ಬಾಯಿಯನ್ನು ಅಗಲಿಸು ಅಂತ ಹೇಳ್ತು. ಯಾಕಂದರೆ ಕೊಕ್ಕನ್ನು ತೋಳದ ಬಾಯಿಯೊಳಗಡೆ ಇಡಬೇಕಲ್ಲ. ಸರಿ ತೋಳ ಬಾಯಿಯನ್ನು ಅಗಲವಾಗಿ ಮಾಡಿತು. ಆಗ ಈ ಕೊಕ್ಕರೆ ತನ್ನ ಕತ್ತನ್ನು ತನ್ನ ಕೊಕ್ಕನ್ನು ನರಿಯ ಬಾಯೊಳಗೆ ಇಟ್ಟು, ನೋಡಿ ಇದಕ್ಕಿಂತ ಮುಂಚೆ ನೀವು ಇನ್ನೊಂದು ಅರ್ಥ ಮಾಡಿಕೊಳ್ಬೇಕು, ಆ ನರಿ ನನ್ನ ಬಾಯೊಳಗಡೆ ಇರತಕ್ಕಂತಹ ಆ ಮೂಳೆ ಆ ಮಾಂಸದ ಮೂಳೆ ಇದೆಯಲ್ಲ ಅದು ಭಾಳ ನೋವು ಕೊಡ್ತಾ ಇದೆ, ಅದನ್ನು ತೆಗೆದ್ರೆ ನಾನು ನಿನಗೆ ಬಹುಮಾನ ಕೊಡ್ತೀನಿ ಅಂತ ಹೇಳಿರುತ್ತೆ. ಯೋಚನೆ ಮಾಡಿ, ಆಫರ್ ಬಹುಮಾನ ಕೊಡ್ತೀನಿ ಅಂತ. ಸರಿ ಆಯಿತು, ಬಹುಮಾನಕ್ಕೋ ಇನ್ನು ಸಹಾಯ ಮಾಡಬೇಕು ಅನ್ನೋ ಒಳ್ಳೆ ಗುಣಕ್ಕೋ ಹೇಗೋ ಸರಿ ಬಾಯಿ ಅಗಲ ಮಾಡು ಅಂತು. ಬಾಯಿ ಅಗಲ ಮಾಡಿದಾಗ ಕತ್ತನ್ನು ಒಳಗಡೆ ಇಟ್ಟು ಆ ಮೂಳೆಯನ್ನು ಆಚೆಗೆ ಕೀಳಿತು. ನರಿಗಂತೂ ಭಾಳ ನಿರಾಳ ಆಯಿತು, ಉಸಿರಾಡಲಿಕ್ಕೆ ಸುಗಮವೂ ಆಯಿತು, ಆ ಕಿರಿಕಿರಿ ನಿಂತು ಹೋಯಿತು. ಹಾಗೆ ಬಾಯಿಯೊಳಗಡೆ ತನ್ನ ಕೊಕ್ಕನ್ನು ಇಟ್ಟು ಆ ತೋಳದ ಗಂಟಲಲ್ಲಿ ಸಿಗಾಕಿಕೊಂಡಿದ್ದ ಮೂಳೆಯನ್ನು ತೆಗೆದ ಈ ಬಾತುಕೋಳಿ ಬಹುಮಾನನೂ ಕೇಳಲಿಲ್ಲ, ಸಾರಿ ಕೊಕ್ಕರೆ ಬಹುಮಾನನೂ ಕೇಳಲಿಲ್ಲ, ಏನೂ ಕೇಳಲಿಲ್ಲ. ಸುಮ್ಮನೆ ಅಲ್ಲಿಂದ ಜಾಗ ಖಾಲಿ ಮಾಡಲಿಕ್ಕೆ ಅಂದರೆ ಅಲ್ಲಿಂದ ಹೊರಡ್ಲಿಕ್ಕೆ ಶುರು ಮಾಡಿತು. ನರಿಗೆ ಆಶ್ಚರ್ಯ ಆಗೋಯಿತು, ಅರೆ ಬಹುಮಾನ ಕೊಡ್ತೀನಿ ಎಂದಿದ್ದೆ, ಈ ಕೊಕ್ಕರೆ ಬಹುಮಾನ ಕೇಳಿದಲೆ, ಓ ಸ್ನೇಹಿತ ಬಹುಮಾನ ಬೇಡವಾ ಅಂತೂ ನರಿ ಅಲ್ಲ ತೋಳ ನನ್ನ ಗಂಟ್ಲೊಳಗಡೆ ಇದ್ದಂತಹ ಮೂಳೆಯ ಚೂರನ್ನು ತೆಗೆದಲ್ಲಪ್ಪ, ನಿನಗೆ ಬಹುಮಾನ ಬೇಡವಾ ಅಂತು, ನನಗೆ ಬೇಡ ಅಂತು, ಯಾಸು ಕೊಕ್ಕರೆ ನನಗೆ ಬೇಡ ಅಂತು. ಬೇಡ ಯಾಕೆ ಬೇಡ ಅಂತ ನರಿ, ಅಲ್ಲ ಬಹುಮಾನ ಬೇಡ ಅಂದರೆ ಸಹಾಯ ಮತ್ತೆ ಯಾಕೆ ಮಾಡಿದೆ. ಆಗ ಕೊಕ್ಕರೆ ಒಂದು ಕತೆ ಹೇಳುತ್ತೆ, ಹೀಗೆ ಬಹಳ ಹಿಂದೆ ನಿನ್ನಂತಾನೆ ಅಂದರೆ ಒಬ್ಬ ತೋಳ ನಮ್ಮ ತಾತನಿಗೂ ಮುತ್ತಾತನಿಗೂ ಬಂದು ನನ್ನ ಗಂಟ್ಲೊಳಗಡೆ ಒಂದು ಮೂಳೆ ಸಿಗಾಕೊಂಬಿಟ್ಟಿದೆ, ತಗಿ ನಿನಗೆ ಬಹುಮಾನ ಕೊಡ್ತೀನಿ ಅಂತ. ಸೇಮ್ ನೀನು ನನಗೆ ಹೇಳ್ದಂಗೆ ನಮ್ಮ ತಾತನಿಗೂ ನಿಮ್ಮ ತಾತ ಯಾರು ಹೇಳಿದ್ನಂತೆ. ಸರಿ ಆಯಿತು, ಬಹುಮಾನ ಸಿಗುತ್ತಲ್ಲ ಅಂತ ಆ ತೋಳದ ಬಾಯೊಳಗಡೆ ಕತ್ತನ್ನು ಇಟ್ಟು ಆ ಮೂಳೆಯನ್ನು ಆಚೆ ತೆಗೀತಂತೆ. ತೆಗೆದಾದ ಮೇಲೆ ಇಲ್ಲಿ ಬಹುಮಾನ ಕೊಡ್ತೀನಿ ಅಂತೆಲ್ಲ ಕೊಡು ಅಂತಂತೆ ಯಾವುದು ಕೊಕ್ಕರೆ. ಆಗ ನರಿ ಹೇಳ್ತಂತೆ, ಬಹುಮಾನ ಬಿಡು, ನೀನು ನನ್ನ ಬಾಯಿಯೊಳಗಡೆ ನಿನ್ನ ಕತ್ತನ್ನು ಹಾಕಿದ್ದಲ್ಲ ಅಥವಾ ನಿನ್ನ ಕೊಕ್ಕನ್ನು ತೂರಿಸಿದ್ದಲ್ಲ, ಆಗ ನಿನ್ನನ್ನು ಸಾಯಿಸದೆ ತಿಂದೇ ಬಿಟ್ಟಿದ್ದೀನಲ್ಲ, ಅದೇ ಸಾಕು ನಿನಗೆ ಅಥವಾ ಅದೇ ಬಹುಮಾನ ಅಂತಂತೆ. ನೋಡಿ ಹೆಂಗಿದೆ ಕತೆ. ಆ ಕೊಕ್ಕರೆ ಆ ಮೂಳೆಯನ್ನು ತೆಗೆಯೋದಕ್ಕೆ ಬಾಯನ್ನು ತೋಳದ ಬಾಯಿಯೊಳಗಡೆ ತನ್ನ ಕೊಕ್ಕನ್ನು ಹಾಕಿದಾಗ ನಿನ್ನನ್ನು ಕೊಲ್ಲದೆ ಅಥವಾ ನಿನ್ನ ಕತ್ತನ್ನು ಹಾಗೆ ತಿಂದುಕೊಳ್ಳದೆ ಬಿಟ್ಟಿದ್ದೀನಲ್ಲ, ಅದೇ ಬಹುಮಾನ, ಅದೇ ಸಾಕು ಹೋಗು ಅಂತಂದೆ. ಈಗ ಈ ಕೊಕ್ಕರೆ ಬಹುಮಾನವನ್ನೂ ಕೇಳದೆ ಹಾಗೆ ಹೋಗ್ತಿತ್ತು. ಯಾಕೆ ಅಂತ ಕೇಳಿದಾಗ ಈ ಕತೆ ಹೇಳ್ತು, ಮತ್ತು ನನಗೆ ಯಾಕೆ ಸಹಾಯ ಮಾಡಿದೆ ನೀನು ಅಂತ ತೋಳ ಕೇಳುತ್ತೆ. ನೋಡಿ ಆ ಕೊಕ್ಕರೆ ಬಾಯಲ್ಲಿ ಭಗವದ್ಗೀತೆ ಬರುತ್ತೆ. ಆ ಕೊಕ್ಕರೆ ಹೇಳದಂತೆ, ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ್ದಾನೆ, ಕರ್ಮಣ್ಯೇವ ಅಧಿಕಾರಸ್ತೆ ಮಾಪಲೇಶು ಕದಾಚನ. ನೀನು ನಿನ್ನ ಕೆಲಸವನ್ನು ಮಾಡಪ್ಪ, ಆದರೆ ಬಹುಮಾನಕ್ಕೆ ಆಸೆ ಪಡಬೇಡ ಅಂತ. ನಿನ್ನ ಕಾಯಕವನ್ನು ನಿನ್ನ ಕರ್ಮವನ್ನು ನಿನ್ನ ಕೆಲಸವನ್ನು ನೀನು ಮಾಡು, ಬಹುಮಾನಕ್ಕೆ ಆಸೆ ಪಡಬೇಡ. ಬಹುಮಾನ ಅದು ನನಗೆ ಬಿಟ್ಬಿಡು, ಬಹುಮಾನ ಕೃಷ್ಣನಿಗೆ ಬಿಟ್ಬಿಡು ಅಂತ ಅಲ್ಲ, ಅದನ್ನು ಕೊಡೋದು ಕೊಟ್ಟೆ ಕೊಡ್ತಾನೆ, ಅದು ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ಯಾವಾಗ ಈಗ ನೋಡಿ ಕೊಕ್ಕರೆ ತೋಳದ ಬಾಯಿ ಒಳಗಡೆ ತನ್ನ ಕತ್ತನ್ನು ಇಟ್ಟಾಗ ಅದು ಕಚ್ಚಬೋದಿತ್ತು ಅಥವಾ ಅದನ್ನು ಕೊಲ್ಲಬೋದಿತ್ತು,
ಅಂದ್ರೆ ಒಂದು ಬಹುಮಾನಕ್ಕೋಸ್ಕರ ಒಂದು ಇಡೀ ಬದುಕನ್ನೇ ಅಪಾಯಕ್ಕೆ ತಂದುಕೊಳ್ಳಬೇಡಿ ಅಂತ ಹೇಳ್ತಾ ಇದೆ ಈ ಕತೆ. ಕೊಕ್ಕರೆ ಹೇಳೋದು, ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ, ಕೆಲಸವನ್ನು ನೀನು ಮಾಡು, ಕರ್ಮವನ್ನು ಅಥವಾ ಸಾರಿ ಫಲವನ್ನು ಅಥವಾ ಬಹುಮಾನವನ್ನು ನೀನು ಬಯಸಬೇಡ. ನೋಡಿ ಹೆಂಗಿದೆ ಕತೆ. ಆಗ ಆ ತೋಳಕ್ಕೆ ದಿಗ್ಭ್ರಮೆ ಆಗ್ಬಿಡುತ್ತೆ, ಇದೇನಪ್ಪ ಕೊಕ್ಕರೆ ಇಷ್ಟೊಂದು ಇಂಟೆಲಿಜೆಂಟು ಅಂತ. ಈಗ ಆ ಕೊಕ್ಕರೆಯ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡೋಣ. ನಮಗೂ ತುಂಬ ಸರಿ ತುಂಬ ಆಫರ್ಗಳು ಬರ್ತವೆ. ಆ ಆಫರ್ಗಳು ಹೇಗಿರ್ತವೆ ಅಂದರೆ, ಬೆವರು ಸುರಿಸಂಗಿಲ್ಲ, ಮೈ ಬಗ್ಸಂಗಿಲ್ಲ, ನಮ್ಮನ್ನು ಇದ್ದಕ್ಕಿದ್ದ ಹಾಗೆ ಶ್ರೀಮಂತರು ಮಾಡಿಬಿಡ್ತೀವಿ ಅಂತ ಆಫರ್ಗಳು ಬರ್ತವೆ. ನಾವು ಶ್ರೀಮಂತಿಕೆಯ ಅಥವಾ ಯಾವುದೋ ವೈಭೋಗದ ಆಸೆಗೆ ಬಿದ್ದು ಅವ್ರ ಬಾಯೊಳಗಡೆ ನಮ್ಮ ಕತ್ತಿ ಇಟ್ಟುಬಿಡ್ತೀವಿ. ಅವರು ಹಾಗೆ ಆಸೆ ತೋರಿಸಿ ನಮ್ಮನ್ನು ನಾವು ಕತ್ತಿಟ್ಟ ತಕ್ಷಣ ನಮ್ಮ ಬದುಕನ್ನೇ ಮುಗಿಸ್ಬೋದು. ಹಾಗಾಗಿ ಯಾರಾದರೂ ಬೆವರು ಬರದ, ಮೈ ಬಗ್ಗಿಸದ, ಏನೋ ಶ್ರಮ ಪಡದೆ ನಿನಗೆ ನಾವು ಇದನ್ನು ಕೊಡಿಸ್ತೀವಿ ಅದೊಂದು ಕೊಡಿಸ್ತೀವಿ ಅಂತ ಹೇಳಿದ್ರೆ, ಅವರು ಕೊಡಿಸಿದ್ರು ಪರವಾಗಿಲ್ಲ, ನೀವು ಅಥವಾ ಕೊಡಿಸ್ದೇ ಹೋದರೂ ಪರವಾಗಿಲ್ಲ, ಅಥವಾ ನೀವು ಬಡವರಾಗಿದ್ದರೂ ಪರವಾಗಿಲ್ಲ, ಅಂಥ ಆಫರ್ಗಳನ್ನು ಒಪ್ಕೊಳ್ಬೇಡಿ. ಅದೊಂಥರ ಮೊಸಳೆ ಬಾಯೊಳಗಡೆ ನೀವೇ ತಲೆ ಇಟ್ಟಂಗೆ. ಜೀವನ ನಮಗೆ ಅನೇಕ ಸಾರಿ ಇಂಥ ಬಹಳ ವಿಚಿತ್ರವಾದ ಆಲೋಚನೆಗಳನ್ನು, ವಿಚಿತ್ರವಾದ ಆಫರ್ಗಳನ್ನು ಬದುಕು ನಮ್ಮ ಮುಂದೆ ಇಡುತ್ತೆ. ಆ ಸಮಯದಲ್ಲಿ ವಿವೇಕಿಯಾದವನು ಅದಕ್ಕೆ ಬಲಿಯಾಗಬಾರದು. ಹಾಗಾಗಿ ಹೇಗೆ ಆ ಬಾತುಕೋಳಿ ಕೃಷ್ಣ ಹೇಳಿದ ಆ ಭಗವದ್ಗೀತೆಯ ಮಾತುಗಳನ್ನು ಪಾಲಿಸಿತೋ, ಹಾಗೆ ನಾವು ಕೂಡ ನಮ್ಮ ಬದುಕಲ್ಲಿ ನಮ್ಮ ಕೆಲಸವನ್ನು ಏನು, ಈಗ ನಾನೊಬ್ಬ ಮನೆಗೆ ಮಗನಾಗಿ, ನಾನೊಬ್ಬ ಕೆಲಸದ ಜಾಗದಲ್ಲಿ, ನಾನೊಬ್ಬ ನೌಕರನಾಗಿ, ಹೆಂಡತಿಗೆ ಗಂಡನಾಗಿ, ಮಕ್ಕಳಿಗೆ ಅಪ್ಪನಾಗಿ, ಸಮಾಜಕ್ಕೊಬ್ಬ ಪ್ರಜೆಯಾಗಿ, ನಂದು ಅಂತ ಒಂದಷ್ಟು ಕರ್ತವ್ಯಗಳಿದ್ದಾವೆ. ನಾನು ಅದನ್ನು ಅದ್ಭುತವಾಗಿ ನಿಭಾಯಿಸಬೇಕು. ಅದ್ಭುತವಾಗಿ ಅಂದರೆ ನಿಮ್ಮ ತಂಗಿ ಮದುವೆನ ಜಗತ್ತೆಲ್ಲ ನೋಡಂಗೆ ವೈಭವವಾಗಿ ಮಾಡು ಅಂತ ಅಲ್ಲ. ತಂಗಿ ಮದುವೆ ಮಾಡ್ತಿ ಅಷ್ಟೇ ಮುಖ್ಯ, ಹೆಂಗೆ ಮಾಡಿದೆ ಅದು ಜನರಿಗೆ ಮುಖ್ಯ ಅಷ್ಟೇ, ಬಟ್ ಧರ್ಮಕ್ಕೆ ಅದು ಮುಖ್ಯ ಅಲ್ಲ. ನೀವು ನಿಮ್ಮ ತಂಗಿ ಮದುವೆಯಲ್ಲಿ ಎಂತೆಂಥ ಅಡುಗೆ ಮಾಡಿಸಿದ್ರಿ, ಅದು ಪೈಪೋಟಿಯ ದೃಷ್ಟಿಕೋನದಿಂದ ಅಥವಾ ಎಂತೆಂಥ ಮಾಡಿಸಿದ ಗೊತ್ತೋಣ, ಮಾಡಿದ್ರೆ ಅವನ ಥರ ಮದುವೆ ಮಾಡಬೇಕು ಅಂತ ನಿಮ್ಮನ್ನು ಯಾರೋ ಹೊಗಳಿ ಅಂತ ನೀವು ಸಾಲ ಮಾಡಿ ಹೋಗ್ಬೋದು ಬೇಡ. ನೋಡಿ ಎಂಥ ಅದ್ಭುತವಾದ ಚಿಂತನೆ ಅದು. ಹಾಗಾಗಿ ನಾನೊಬ್ಬ ಸೋನು ಆಗಿ ನಾನು ಕೌನ್ಸಿಲಿಂಗ್ ಬರ್ತಾರೆ ಜನ, ಅವ್ರ ಕಷ್ಟವನ್ನು ಕೇಳೋದು, ಕಾರ್ಯಕ್ರಮದಲ್ಲಿ ಕಷ್ಟವನ್ನು ಕೇಳೋದು, ಇಲ್ಲಿ ನನಗೆ ಭಗವಂತ ವಹಿಸಿರುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತೀನಿ. ಇದು ಎಷ್ಟು ಜನಕ್ಕೆ ತಲುಪ್ತು, ಎಷ್ಟು ಲೈಕ್ ಬಂತು, ಎಷ್ಟು ಕಮೆಂಟ್ ಬಂತು, ಅಯ್ಯೋ ಇಷ್ಟೇನ, ನಾನು ಅದ್ರ ಬಗ್ಗೆ ಮುಂಚೆ ತಲೆ ಕೆಡಿಸ್ಕೊಳ್ತಿದ್ದೆ, ಈಗ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ.